ಇತ್ತೀಚೆಗೆ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಮತ್ತೊಂದು ಕಾರ್ಯ ಎಲ್ಲೋ ನಿಮ್ಮನ್ನ ಕಡೆಗಣಿಸ್ತಾ ಇದಾರಂತೆ, ನಿಮ್ಮ ಅಭಿಮಾನಿಗಳು ಬಹಳಷ್ಟು ಜನ ಫಾಲೋವರ್ಸ್ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಏನ್ ನಡೀತಾ ಇದೆ ಸರ್ ಪಾರ್ಟಿ? ನಾ ಹೇಳಿದಲ್ಲ, ಈಗ ಎಲ್ಲೆಲ್ಲಿ ಕರಿಬೇಕು ಅಲ್ಲಿ ಕರೆಯುವಂತದ್ದು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾ ಹೆಚ್ಚು ಕಮಿಟ್ ಮಾಡಕ್ಕೆ ಹೋಗಲಾದ್ರೆ ಈಗೇನು ಕೆಲಸ ಕಾರ್ಯಗಳು ನಡೀತದೆ ಅದಕ್ಕೆ ಕಾನ್ಸಂಟ್ರೇಟ್. ಅದು ನಿಮ್ಮ ದೊಡ್ಡ ಗುಣ ಸರ್, ನೀವು ಜಾಸ್ತಿ ಅದನ್ನು ಪಕ್ಷ ಇದು ಮಾಡಕ್ಕೆ ಹೋಗಲ್ಲ ಅಂತ ಹೇಳ್ತೇವೆ. ರಾಷ್ಟ್ರಪತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕಡೆಗಣನೆ ಮಾಡಿದ್ರು ಸರ್, ಮೋದಿ ಅವರು ಕಾರ್ಯಕ್ರಮಕ್ಕೆ ಕಡೆಗಣನೆ ಮಾಡಿದ್ರು. ನೀವು ಹತ್ತು ಕರೆದು ನಿಮ್ಮ ಅಭಿಮಾನಿಗಳು ಹತ್ತು ಕರೆದು ಅಷ್ಟೊಳಗೆ ಆಗಿದೆಯಾ ನೋಡಿ? ಹತ್ತು ಕರೆದು ನೋಡಿ, ಹತ್ತು ಕರೆದು ಅಂತ ಪ್ರಶ್ನೆನೇ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾ ಹೆಚ್ಚು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದೆಲ್ಲ ಮುಗಿದು ಹೋದಂತ ಅಧ್ಯಯ ಅದು ಅಂತದ್ದು ಏನೋ ಟೈಮ್ ಬಂದಾಗ ಹೇಳ್ತೀನಿ ನೋಡ್ರಿ. ಅದಕ್ಕೆ ಈಗ ಅದನ್ನ ಅಲ್ಲ ನಿಮ್ಮ ನೋಡೋಣ, ಅದನ್ನ ಏನ ನಿಮ್ಮ ನಾಯಕರು ನಿಮ್ಮ ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತದ್ದು ಯಾವ್ದು ನಡೆದಿಲ್ಲ ಅಂತ ಹೇಳ್ತೇನೆ. ಇತ್ತೀಚೆಗೆ ಸರ್ಕಾರಿ ಕಾರ್ಯಕ್ರಮಗಳಾಗಲಿ ಮತ್ತೊಂದು ಕಾರ್ಯ ಎಲ್ಲೋ ನಿಮ್ಮನ್ನ ಕಡೆಗಣಿಸ್ತಾ ಇದಾರಂತೆ, ನಿಮ್ಮ ಅಭಿಮಾನಿಗಳು ಬಹಳಷ್ಟು ಜನ ಫಾಲೋವರ್ಸ್ ಅನ್ನೋದು ಹೇಳ್ತಾ ಇದ್ದಾರೆ. ಏನ್ ನಡೀತಾ ಇದೆ ಸರ್ ಪಾರ್ಟಿ? ನಾ ಹೇಳಿದಲ್ಲ, ಈಗ ಎಲ್ಲೆಲ್ಲಿ ಕರಿಬೇಕು ಅಲ್ಲಿ ಕರೆಯುವಂತದ್ದು ಪ್ರಕ್ರಿಯೆ ನಡೀತಾ ಇದೆ. ಹೀಗಾಗಿ ಎಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ಸರಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾ ಹೆಚ್ಚು ಕಮಿಟ್ ಮಾಡಕ್ಕೆ ಹೋಗಲಾದ್ರೆ ಈಗೇನು ಕೆಲಸ ಕಾರ್ಯಗಳು ನಡೀತದೆ ಅದಕ್ಕೆ ಕಾನ್ಸಂಟ್ರೇಟ್. ಅದು ನಿಮ್ಮ ದೊಡ್ಡ ಗುಣ ಸರ್, ನೀವು ಜಾಸ್ತಿ ಅದನ್ನು ಪಕ್ಷ ಇದು ಮಾಡಕ್ಕೆ ಹೋಗಲ್ಲ ಅಂತ ಹೇಳ್ತೇವೆ. ರಾಷ್ಟ್ರಪತಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕಡೆಗಣನೆ ಮಾಡಿದ್ರು ಸರ್, ಮೋದಿ ಅವರು ಕಾರ್ಯಕ್ರಮಕ್ಕೆ ಕಡೆಗಣನೆ ಮಾಡಿದ್ರು. ನೀವು ಹತ್ತು ಕರೆದು ನಿಮ್ಮ ಅಭಿಮಾನಿಗಳು ಹತ್ತು ಕರೆದು ಅಷ್ಟೊಳಗೆ ಆಗಿದೆಯಾ ನೋಡಿ? ಹತ್ತು ಕರೆದು ಅಂತ ಪ್ರಶ್ನೆನೇ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾ ಹೆಚ್ಚು ಈಗ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದೆಲ್ಲ ಮುಗಿದು ಹೋದಂತ ಅಧ್ಯಯ ಅದು ಅಂತದ್ದು ಏನೋ ಟೈಮ್ ಬಂದಾಗ ಹೇಳ್ತೀನಿ ನೋಡ್ರಿ. ಅದಕ್ಕೆ ಈಗ ಅದನ್ನ ಅಲ್ಲ ನಿಮ್ಮ ನಾಯಕರು ನೋಡೋಣ, ಅದನ್ನ ಏನ ನಿಮ್ಮ ನಾಯಕರು ನಿಮ್ಮ ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತದ್ದು ಯಾವುದು ನಡೆದಿಲ್ಲ ಅಂತ ಹೇಳ್ತೇನೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.